ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗಿಣ್ಣಾಲಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು, ನಾನು ಗಿಣ್ಣಾಲ್ ತಗೊಂಡಿದ್ದೀನಿ, ಬೆಲ್ಲ ತಗೊಂಡಿದ್ದೀನಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಒಣ ಕೊಬ್ಬರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜನ ಹುರಿದು ಚಿಪ್ಪೆ ತೆಗೆದು ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ರವೆನ ಹುರಿದು ಹುರಿದಿಟ್ಕೊಂಡಿದ್ದೀನಿ. ನಂಗೆ ಎಷ್ಟು ಬೇಕಷ್ಟು ರವೆನ, ಹಾಲಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ರವೆ ಸೇರಿಸ್ಕೊಬೇಕು. ಗಿಣ್ಣಾಲ್ಗೇನೇ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಹಾಲು ಕರಗಿಸ್ಕೊಳ್ಬೇಕು ಹಾಲಲ್ಲಿ ಬೆಲ್ಲನ, ಏನಾದರೂ ಅದರಲ್ಲಿ ಕಸ ಮಣ್ಣು ಅದು ಇದು ಇದ್ದರೆ ಸೋದಿಸಿ ಇಟ್ಕೊಳ್ತೀನಿ. ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಕರಗಿಸ್ಕೊಳ್ತೀನಿ. ನಿಮಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲ ತೊಗೊಳ್ರಿ. ನಿಮಗೆ ಸ್ವೀಟ್ ಹೆಂಗೆ ಬೇಕೋ ಆ ಥರ ಹಾಲು ಎಷ್ಟಿರುತ್ತೋ ನೋಡಿಕೊಂಡು ಬೆಲ್ಲ ಸೇರಿಸ್ಕೊಳ್ಬೇಕು. ನಾನು ನಂಗೆ ಹಾಲಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಸಕ್ಕರೆನೂ ಸೇರಿಸ್ಕೊಳ್ಬೋದು, ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಫುಲ್ ಬೆಲ್ಲ ಎಲ್ಲ ಸೇರಿಸ್ಕೊಂಡಿದ್ದೀನಿ ಹಾಲಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಕರ್ಗೋವರೆಗೂ ಬೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕರ್ಗಾದಮೇಲೆ ಬೇರೆ ಪಾತ್ರೆಗೆ ಸೋದಿಸ್ಕೊಳ್ತೀನಿ ಹಾಲೆಲ್ಲ. ಇದರಲ್ಲಿ ಏನಾದರೂ ಗಲೀಜು ಇದ್ದರೆ ಫಿಲ್ಟ್ರ್ ಮಾಡಿಕೊಂಡ್ರೆ ಎಲ್ಲ ಅದು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಫುಲ್ ಕರಗಿಸ್ಕೊಳ್ತೀನಿ ಬೆಲ್ಲ. ಹಾಲಿಗೆ ಬೆಲ್ಲ ಹಾಕಿ ಇಟ್ಕೊಂಡಿದ್ದೆ, ಕರಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಲ್ಲನ. ಈಗ ಸೋದಿಸ್ಕೊಳ್ತೀನಿ. ಸ್ಟೋವ್ ಮೇಲೆ ಈಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ದಪ್ಪ ತಳದ ಪಾತ್ರೆಗೆ ಹಾಕ್ಕೊಬೇಕು ಹಾಲು. ನಾನೀಗ ಸೋದಿಸ್ಕೊಳ್ತಾ ಇದ್ದೀನಿ. ಫುಲ್ಲು ಎಲ್ಲ ಹಾಲು ಸೋದಿಸ್ಕೊಳ್ತೀನಿ. ಹಾಲು ಚೆನ್ನಾಗಿ ಕುದ್ದಿದೆ. ಈಗ ಈಗ ಕುದಿತಾ ಇರೋ ಹಾಲಿಗೆ ಒಣ ಕೊಬ್ಬರಿ ಸೇರಿಸ್ಕೊಳ್ತೀನಿ ನಾನು ಫಸ್ಟು. ಈಗ ಒಣ ಕೊಬ್ಬರಿ ಹಾಕಾದ್ಮೇಲೆ ಕಡಲೆಕಾಯಿ ಬೀಜದ ಪುಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಕ್ಬಿಟ್ಟು. ಈಗ ಏಲಕ್ಕಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಇಷ್ಟು ಕುದ್ದಾದ್ಮೇಲೆ ಈಗ ಕೊನೆಯಲ್ಲಿ ರವೆ ಸೇರಿಸ್ಕೊಳ್ತಾ ಇದ್ದೀನಿ. ರವೆ ಹಾಕೊಂಡು ಹಾಕೊಂಡು ಕಲಸ್ಕೊಬೇಕು, ನೋಡ್ಕೊಂಡು ಹಾಕೊಬೇಕು ರವೆ. ಜಾಸ್ತಿ ಹಾಕ್ಬಿಟ್ರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಹಾಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಬೇಕು, ನೋಡ್ಕೊಂಡು ನೋಡ್ಕೊಂಡು ಸೇರಿಸ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಹಾಕ್ಬಿಟ್ಟು. ಈ ಥರ ರವೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಲಿದ್ದು ರವೆ ಬೆಂದಾದ್ಮೇಲೆ ಒಂದು ಪ್ಲೇಟಿಗೆ ಈ ಥರ ತುಪ್ಪ ಸವರ್ಕೊಂಬಿಟ್ಟು ಈ ಥರ ತುಪ್ಪ ಹಾಕ್ಕೊಂಬಿಟ್ಟು ಪ್ಲೇಟಿಗೆ ಇದ ಮೇಲೆ ಹುಯ್ದುಬಿಟ್ಟು ನಾನು ಪೀಸ್ ಕಟ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ. ಬೆಂದು ರೆಡಿಯಾಗಿದೆ. ಈಗ ಈಗ ಒಂದು ಪ್ಲೇಟ್ ಹಾಕ್ಕೊಳ್ತೀನಿ ನಾನು. ಈ ಥರ ತುಪ್ಪ ಸೋರಿರೋ ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಈ ಥರ ಪ್ಲೇಟ್ಗೆ ಹಾಕೊಂಬಿಟ್ಟು ಹರಡ್ಕೊಬೇಕು ಈ ಥರ ನೀಟಾಗಿ. ಒಂದು ಸ್ವಲ್ಪ ತಣ್ಣಗಾದಮೇಲೆ ಪೀಸ್ ಕಟ್ ಮಾಡಬೇಕು, ಚೆನ್ನಾಗಿ ಬರುತ್ತೆ ಅವಾಗ. ಸೂಪರಾಗಿರುತ್ತೆ ಇದು ಸ್ವೀಟು, ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿರಿ. ನಮ್ಮ ವಿಡಿಯೋ ಯಾರೇ ನೋಡ್ತಾ ಇದ್ದೀರೋ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಪೀಸ್ ಕಟ್ ಮಾಡಿ ಇಟ್ಕೊಬೇಕು. ಈಗ ತಣ್ಣಗಾಗಿದೆ, ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ರೆಡಿಯಾಗಿದೆ, ಸೂಪರಾಗಿ ಬಂದಿದೆ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದೆಯಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಲೈಕ್ ಕೊಡಿರಿ.